ಆಲ್ ಇಂಡಿಯಾ ರೇಡಿಯೋದವರು ಇದನ್ನು ಬ್ಯಾನ್ ಮಾಡಿಬಿಟ್ರು. ಈ ಏನಿದು ಈ ಥರ ಇದೆ ಅಂತ. ಸಿನಿಮಾದಲ್ಲಿ ನೋಡಿದ್ರೆ ನಂಬರ್ ನಂಬಿ ಬಿಟ್ಬಿಡಿ, ಸಿನಿಮಾದಲ್ಲಿ ಈ ಹಾಡು ನೋಡ್ತಾ ಇದ್ದರೆ ಒಬ್ಬಳು ಆಟದ ಸಾಮಾನ ಮಾರ್ಕೊಂಡು ಬರ್ತಾ ಇದ್ದಾಳೆ. ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ನಿಮ್ಗೆ ರೇಡಿಯೋದಲ್ಲಿ ಕೇಳಿದಾಗ ಅದು ಡಬಲ್ ಮೀನಿಂಗ್ ಗೊತ್ತಾಗುತ್ತೆ, ಹೊರತು ಆನ್ ಸ್ಕ್ರೀನ್ ಆನ್ ವಿಷುಯಲ್ ಒಂಚೂರು ಅಪಾರ್ಥ ಕೊಡಲ್ಲ. ಪರ್ಫೆಕ್ಟ್ ಮ್ಯಾಚ್ ಇದ್ದು ಅದು ಟ್ಯಾಲೆಂಟೇ ಅವ್ರದ್ದು ಅದು. ಸೊ ಆ ಥರ ಸಾಹಿತ್ಯನೂ ಬರೀತಾರೆ, ಗಬ್ಬು ಸಾಹಿತ್ಯನೂ ಬರೀತಾರೆ, ಅಮೋಘವಾದ ಸಾಹಿತ್ಯನೂ ಬರೀತಾರೆ, ಕವಿರತ್ನ ಕಾಳಿದಾಸನೂ ಬರೀತಾರೆ ಅವರು. ಆ ಥರ ಒನ್ ಮ್ಯಾನ್ ಅವರು, ಇನ್ನೊಬ್ಬರು ಸಾಧ್ಯವೇ ಇಲ್ಲ ಅವರು. ಹಾಗೂ ಹೋಗುಗಳನ್ನೆಲ್ಲ ಈ ಮಾಧ್ಯಮದಲ್ಲಿ ನಿಮಗೆ ತಲುಪಿಸ್ತಾ ಇದ್ದಾರೆ. ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಕಲಾ ಮಾಧ್ಯಮಕ್ಕೆ ಒಳ್ಳೆಯದಾಗಲಿ. ಕರೆಕ್ಟಾಗಿ ಉದಯಶಂಕರ್ ಎತ್ತಾಕೊಂಡು ಹೋದ್ರು ಅಂತ ಹೇಳ್ಬೋದು. ಅಲ್ಲಿಗೆ ಹೋಗಿ ಪನ್ನೀರ್ ದಾಸ್, ವಿ ಜಿ ಪನ್ನೀರ್ ದಾಸ್ ಅಂತ ಬೀಚ್ ಪಕ್ಕದಲ್ಲೇ ಇದೆ ದೊಡ್ಡ ರೆಸಾರ್ಟ್, ಅಲ್ಲಿ ಒಂದು ರೂಮ್ ತೊಗೊಂಡು 10 ಗಂಟೆಗೆ ಹೋಗಿದ್ದು. ಒಂದು ರೂಮ್ ತೊಗೊಂಡು ಅವತ್ತಿನ ದಿವಸ ಆರು ಹಾಡು ಬರೀಬೇಕು. 10 ಗಂಟೆಯಿಂದ ಶುರು ಆಯಿತು ಮ್ಯೂಸಿಕ್ ಸೆಷನ್ನು. ರಾಜನ್ ನಾಗೇಂದ್ರನು ಕರ್ಕೊಂಡೋಗಿದ್ವು. ಟ್ಯೂನ್ ಹೇಳಬೇಕಲ್ಲ ಅವ್ರಿಗೆ, ಆ ಟ್ಯೂನ್ ಹೇಳೋದು ಇವರ ಅದಕ್ಕೆ ತಕ್ಕಾಗಿ 6 ಹಾಡು ಕಂಪೋಸ್ ಮಾಡಬೇಕಾಗಿತ್ತು. ಸಿ ಒಂದು ಮಧ್ಯ ಒಂದು 3 ಹಾಡು ಆದಮೇಲೆ ಒಂದು ಬ್ರೇಕ್ ಕೊಟ್ಟು ಊಟ ಗಿಟ ಆಯಿತು. ಆಮೇಲೆ ಊಟ ಆದಮೇಲೆ ಪುನಃ ಶುರು ಆಗಬೇಕು. ಇವ್ರು ಹೆಂಗೆ ಅಂದರೆ ಊಟ ಆದ ತಕ್ಷಣ ಬೀಚಲ್ಲಿ ದಪ ದುಪ ದುಪ ಅಂತ ಒಳ್ಳೆ ಘಟೋತ್ಕಜ ಹೋಗ್ತಾನಲ್ಲ ಆ ಥರ ಹೆಜ್ಜೆ ಹಾಕ್ಕೊಂಡು ವಾಕ್ ಮಾಡ್ತಾಯಿದ್ದಾರೆ ಉದಯಶಂಕರು. ಅವ್ರ ಸಮಕ್ಕೆ ನಾವು ಯಾರೂ ಓಡೋಕ್ಕೆ ಆಗ್ತಾಯಿಲ್ಲ, ಓಡೋದು ಹೇಳಿದ್ ನಾನು. ಅದು ನಡಿಗೆ ಅವ್ರದ್ದು, ಹೋಗ್ತಾ ಇದ್ದಾರೆ ಆ ಥರ. ಬಂದರು 1 ಗಂಟೆ 20 ನಿಮಿಷ ಆಯಿತು. ಆಮೇಲೆ ಮಾಡ 6 ಹಾಡನ್ನ ಒಂದು 10 ಗಂಟೆಯಿಂದ ಹಿಡಿದು 1 ಗಂಟೆ ಒಂದು 3 ಅವರ್ಸು, ಆಮೇಲೆ ಇನ್ನೊಂದು 3 ಅವರ್ಸು, ಆ ಮ್ಯಾಕ್ಸಿಮಮ್ 5 o'clock ಹೊತ್ತಿಗೆ 6 ಹಾಡನ್ನು ಬರೆದು ಮುಗಿಸ್ಬಿಟ್ರು. ಪಾದರಸ ಅಂದರೆ ಪಾದರಸ ಉದಯಶಂಕರ್. ಹೆಂಗೆ ಅಂತ ಹೇಳಿದ್ರೆ ಈ ಫುಲ್ ಸ್ಕ್ಯಾಪ್ ಪೇಪರ್ ಇರುತ್ತಲ್ಲ, ಇಷ್ಟು ಉದ್ದ ಪೇಪರು, ಅದನ್ನೆಲ್ಲ ಕಟ್ ಮಾಡಿ ಬಿಟ್ಟು ನೋಟಿಸ್ ಥರ ಈ ಸೈಜಿಗೆ ಕಟ್ ಮಾಡಿಬಿಟ್ಟಿರ್ತಾರೆ. ಟ್ಯೂನ್ ಕೇಳೋದು ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ಆ ಟ್ಯೂನ್ಗೆ ಡಮ್ಮಿ ವರ್ಡ್ಸ್ ಹೇಳ್ತಾರೆ ಮ್ಯೂಸಿಕ್ ಡೈರೆಕ್ಟರ್, ಡಮ್ಮಿ ವರ್ಡ್ಸ್. ಅದಕ್ಕೂ ಹಾಡಿಗೂ ಸಂಬಂಧ ಇರೋಲ್ಲ, ರಾಗಕ್ಕೆ ಅದು ಮ್ಯಾಚ್ ಆಗುತ್ತೆ ಡಮ್ಮಿ ವರ್ಡ್ಸ್. ಸೊ ಆ ಥರ ಡಮ್ಮಿ ವರ್ಡ್ಸ್ ಬರ್ಕೊಳ್ಳೋರು, ಬರ್ಕೊಂಡು ಸಾಹಿತ್ಯ ಕೊಡೋರು, ಈ ಥರದ ಒಂದು ಸ್ಟಿಪ್ಪಲ್ಲಿ ಬರೆದ್ಬಿಟ್ಟು ಪಲ್ವೆ ಕೊಡೋರು. ನಾವು ಇದನ್ನು ನೋಡಿಬಿಟ್ಟು ಗುರು ಬೇರೆ ಏನಾದ್ರು ಬರ್ಕೊಡಿ ಗುರು ಅಂದರೆ ಹರ್ದಾಕ್ ಬಿಡೋರು. ಆ ಥರ ನನ್ನ ಯಾವುದೋ ಮುಂದೆ ನಂತರ ಪಿಕ್ಚರ್ಗಳಲ್ಲಿ ಅವ್ರು ಯಾವ್ದು ಬರೆದ್ರು ನನಗೆ ಇಷ್ಟ ಆಗ್ತಾ ಇಲ್ಲ, ನನಗೆ ಇಷ್ಟವಾಗಿದ್ದು ಅವ್ರು ಬರ್ಕೊಡ್ತಾ ಇರಲಿಲ್ಲ. ಪಟ 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 ಹರಿದು ಹರಿದು ಅದು ಕೋಪ ಬಂದ್ಬಿಡ್ತು. ತಡೀರಿ, ಇದು ನಾನು ನಿಮಗೆ ಕೊಡೋದೇ ಇಲ್ಲ ಅಂದ್ಬಿಟ್ಟಿದ್ದಾನೆ ಒಂದು ಫುಲ್ ಪೇಪರಲ್ಲಿ, ಫುಲ್ ಸ್ಕ್ಯಾಪ್ ಪೇಪರಲ್ಲಿ ಒಂದು 6 ಪಲ್ಲವಿ ಬರ್ಕೊಟ್ಬಿಟ್ರು ಒಂದಕ್ಕೆ. ನಾನು ನೋಡ್ತೀನಿ ನಿಜವಾಗ್ಲೂ ಸುಳ್ಳು ಹೇಳ್ತೀನಿ ಅಂದ್ರೆ ನಿಜವಾಗ್ಲೂ ಅವರು ಕವಿರತ್ನ ಕಾಳಿದಾಸ ಅವರು, ಅದು ಹೇಳ್ಬೋದು ನಾವು ಅವ್ರಿಗೆ ಟೈಟ್ಲ್ ಕೊಡ್ಬೋದು. ಕವಿರತ್ನ ಕಾಳಿದಾಸನೂ ಬರೆದಿರೋದು ಅವರೇ, ಅದು ಬೇರೆ ಪ್ರಶ್ನೆ. ಕಾಳಿದಾಸನೇ 6 ಹಾಡು ಚೆನ್ನಾಗಿದೆ, ನಮಗೆ ಇದರಲ್ಲಿ ಯಾವುದು ಇಟ್ಕೊಳ್ಳೋದು ಯಾವುದು ಬೇಡ ಅಂತ ಆಗೋಯ್ತು. ಏನು ಗುರು, ಎಲ್ಲನೂ ಮೊದಲೆಲ್ಲ ಹರಿದರ್ದು ಬಿಸಾಕ್ಬಿಟ್ರಿ, ಈಗ ಇಷ್ಟೊಂದು ಎಲ್ಲನೂ ಚೆನ್ನಾಗಿ ಬರೆದ್ಬಿಟ್ಟಿದ್ದಲ್ಲ, ಒಂದು ಕೆಲಸ ಮಾಡಿ, ಇದು ಚೆನ್ನಾಗಿದೆ ಅಲ್ವಾ, ಎಲ್ಲ ಹಾಡಿಗೂ ಇದನ್ನೇ ಪಲ್ಲವಿ ಇಟ್ಕೊಂಡ್ಬಿಟ್ಟಿದೆ. ತಮಾಷೆ ಮನುಷ್ಯ ಅಂತ ತಮಾಷೆ, ಇದು ಒಂದು ಹಾಡಿಗೇ ಆ ಪಲ್ಲವಿ ಮ್ಯಾಚ್ ಆಗುತ್ತೆ, ಚೆನ್ನಾಗಿದೆಯಲ್ಲ, ಎಲ್ಲಕ್ಕೂ ಇಟ್ಕೊಂಡು ಬೇರೆ ನಾನು ಈ ಚರಣ ಎಲ್ಲ ಬರ್ಕೊಡ್ತೀನಿ ಅಂದರು. ಬೇಡ ಬೇಡ ಅಂದ್ಬಿಟ್ಟು ಒಂದು ಮಾತ್ರ ಸೆಲೆಕ್ಟ್ ಮಾಡಿದೆ. ಆ ಥರ ಬೇಡ ಯಾವ ಹಾಡು ಅಂತ ಹೇಳ್ಬೋದು, ಇಲ್ಲ ಸಾಮಾನ್ಯ ಭಾಳ ನಮ್ಮ ಅವ್ರ ಜೀವನದಲ್ಲಿ ಭಾಳ ನಡೆದೋಗಿದೆ ಇದು. ಸೊ ಆ ಥರ ಮೊದಲು ಒಂಥರ ಬರ್ಕೊಟ್ಟಿದ್ದವ್ರು ಇಷ್ಟ ಆಗಲ್ಬಲ್ಲ ಅನ್ನೋದು ಮೊದಲು ಇರುತ್ತೆ, ಆಮೇಲೆ ನಾನು ತಪ್ಪು ಬರೆದಿದ್ದೀನೇನೋ ಸರಿ ಇಲ್ವೇನೋ ಅಂದ್ಕೊಂಡು ಅವರೇ ಬರೀತಾರೆ, ಭಾಳ ಚೆನ್ನಾಗಿ ಬರೀತಾರೆ. ಆ ಥರ ಮೊದಲು ಸಿಗರೇಟ್ಸ್ ಎತ್ಕೊಂಡಿರೋರು, ಗೋಲ್ಡ್ ಫ್ಲ್ಯಾಕೋ ಯಾವುದೋ ಒಂದು ಆ ಸಿಗರೇಟ್ಸ್ ಎತ್ಕೊಂಡು ಬರೆಯೋರು, ತುಂಬ ಪೇಸ್ ಇದೆಯಲ್ಲ ಸ್ಪೀಡು, ಅದು ಇನ್ಯಾರ ಹತ್ರನೂ ಇಲ್ಲ, ಇನ್ಯಾರ ಹತ್ರನೂ ಇಲ್ಲ, ಇನ್ನು ಮುಂದೆ ಯಾರೂ ಬರೋದಿಲ್ಲ ಉದಯಶಂಕರ್ ಸ್ಪೀಡ್ಗೆ. ಅದೊಂದು ಪಾದರಸ ಮುಂಡೇದ ತಲೆ ಅವ್ರದ್ದು, ಚುಚ್ಚು 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 ಚುಚ್ಚು. ಅವತ್ತನ್ನು ಯಾವತ್ತು ನೆನೆಸ್ಕೋತೀವೋ ಅದೇ ಸುದಿನ ಅಂತ ಹೇಳ್ಬೋದು. ಸಾಹಿತ್ಯಕ್ಕೆ ಎಲ್ಲನೂ ಅಷ್ಟೇ, ಏನು ಬೇಕಾದ್ರೂ ಬರೀತಾರೆ, ಒಳ್ಳೆಯ ಸಾಹಿತ್ಯ ಬೇಕಾದ್ರೂ ಬರೀತಾರೆ. ಬೇಕಾ ಬೇಕೇನು ಸಾಮಾನು ನೋಡು ನೋಡು, ಇದು ಮುರಿಯೋದಿಲ್ಲ ಹರಿಯೋದಿಲ್ಲ ಅಂತ ಒಂದು ಹಾಡು ಬರೆದ್ಬಿಟ್ರು. ಅದನ್ನು ಆಲ್ ಇಂಡಿಯಾ ರೇಡಿಯೋದವರು ಇದನ್ನು ಬ್ಯಾನ್ ಮಾಡಿಬಿಟ್ರು. ಏನಿದು ಈ ಥರ ಇದೆ ಅಂತ. ಸಿನಿಮಾದಲ್ಲಿ ನೋಡಿದ್ರೆ ನಂಬರ್ ನಂಬಿ ಬಿಟ್ಬಿಡಿ, ಸಿನಿಮಾದಲ್ಲಿ ಈ ಹಾಡು ನೋಡ್ತಾ ಇದ್ದರೆ ಒಬ್ಬಳು ಆಟದ ಸಾಮಾನ ಮಾರ್ಕೊಂಡು ಬರ್ತಾ ಇದ್ದಾಳೆ. ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ನಿಮ್ಗೆ ರೇಡಿಯೋದಲ್ಲಿ ಕೇಳಿದಾಗ ಅದು ಡಬಲ್ ಮೀನಿಂಗ್ ಗೊತ್ತಾಗುತ್ತೆ, ಹೊರತು ಆನ್ ಸ್ಕ್ರೀನ್ ಆನ್ ವಿಷುಯಲ್ ಒಂಚೂರು ಅಪಾರ್ಥ ಕೊಡಲ್ಲ. ಪರ್ಫೆಕ್ಟ್ ಮ್ಯಾಚ್ ಇದ್ದು ಅದು ಟ್ಯಾಲೆಂಟೇ ಅವ್ರದ್ದು ಅದು. ಸೊ ಆ ಥರ ಸಾಹಿತ್ಯನೂ ಬರೀತಾರೆ, ಗಬ್ಬು ಸಾಹಿತ್ಯನೂ ಬರೀತಾರೆ, ಅಮೋಘವಾದ ಸಾಹಿತ್ಯನೂ ಬರೀತಾರೆ, ಕವಿರತ್ನ ಕಾಳಿದಾಸನೂ ಬರೀತಾರೆ ಅವರು.
ಆ ಥರ ಒನ್ ಮ್ಯಾನ್ ಅವರು, ಇನ್ನೊಬ್ಬರು ಸಾಧ್ಯವೇ ಇಲ್ಲ. ಅವರು ಅಮೇಝಿಂಗ್. ಅವರು ಎಷ್ಟೋ ಜನಕ್ಕೆ ರಾಜ್ಕುಮಾರ್ ಕಾಂಪೌಂಡಲ್ಲಿ ಇವರಿದ್ದಾರೆ, ಬೇರೆಯವ್ರು ಬರೆಯಕ್ಕೆ ಬಿಡ್ತಾ ಇಲ್ಲ, ಇವನೊಬ್ಬ ಈ ಸೇರ್ಕೊಂಬಿಟ್ಟಿಯಾನೆ, ಇವನೇ ಹೇಳಿದ್ರೆ ಎಲ್ಲ ನಮ್ಮ ಓಕೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಮಾಡಿ ಇವ್ರನ್ನ ಅವಾಯ್ಡ್ ಮಾಡಬೇಕು ಅಂತ ನೋಡಿದ್ರು. ಯಾರ್ಯಾರು ನೋವು ಕರ್ಕೊಂಬಂದರು ಬರ್ಸೋಕ್ಕೆ, ಯಾರೂ ಮ್ಯಾಚ್ ಆಗಲಿಲ್ಲ. ಪುನಃ ಇವ್ರನ್ನೇ ಕರೆಸಿದ್ರು. ಯಾಕೆಂದರೆ ಆವಾಗ ಒಂಥರ ಬೇಜಾರಾಗೋಯ್ತು ಉದಯಶಂಕರ್ಗೆ. ನಾನು ಇಷ್ಟು ಇವ್ರಿಗೆ ನಾನು ಅಳಿ ಅಷ್ಟು ಸೇವೆ ಮಾಡ್ಕೊಂಡಿದ್ದರೂ ಕೂಡ ಈ ಥರ ಬೇರೆಯವ್ರನ್ನ ಕರ್ಕೊಂಬರ್ತಾರಲ್ಲ. ಸಾಮಾನ್ಯವಾಗಿ ಬೇರೆಯವ್ರನ್ನ ಕರ್ಕೊಂಬರೋದು ತಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದೊಂದು ಸತಿ ಇದು ಓವರ್ ಡೋಸ್ ಆಗೋಗ್ಬಿಟ್ಟಿರುತ್ತೆ, ಡಾಮಿನೇಷನ್ ಅಂತ ಫೀಲ್ ಮಾಡ್ಬೋದು ಬೇರೆಯವರು. ಸೊ ಅದರಿಂದ ಅವ್ರನ್ನ ಅವಾಯ್ಡ್ ಮಾಡಿದ್ರು, ಯಾರೂ ಅದನ್ನು ರೀಪ್ಲೇಸ್ ಮಾಡೋಕ್ಕಾಗಲಿಲ್ಲ. ಪುನಃ ಅವರೇ ಬಂದರು, ಅವರೇ ಬರೆಯೋಕ್ಕೆ ಶುರು ಮಾಡಿದ್ರು. ರಾಜ್ಕುಮಾರ್ಗೆ ಬೇಕಾದ ವ್ಯಕ್ತಿ ಅವರು, ಇವ್ರಿಗೆ ಅವ್ರು ಬೇಕು, ಅವ್ರಿಗೆ ಇವ್ರು ಬೇಕು, ಅದನ್ನು ಬೇರೆ ಯಾರು ಬೇರ್ಪಡಿಸಿದ್ರು ಸರಿ ಹೋಗೋಲ್ಲ. ಅದರಿಂದನೇ ಪುನಃ ರೀಮ್ಯಾಚ್ ಆದರೆ ಚೆನ್ನಾಗಾಯಿತು. ಆಮೇಲೆ ಏನಾಯಿತು ಬಿಡ್ತು ಯಾವ ಸಿನಿಮಾ ಅದು ಪ್ರಶ್ನೆನೇ ಬೇಡ. ಬಟ್ ಪುನಃ ಅವರು ಅಣ್ಣವ್ರ ಕಾಂಪೌಂಡ್ ಇವ್ರು ಹೋದರು. ಮಕ್ಳಿಗೂ ಡೈಲಾಗ್ಸ್ ಬರೆದ್ರು, ರಾಜ್ಕುಮಾರ್ಗೊಬ್ಬರಿಗೆಲ್ಲ ಮಕ್ಳಿಗೆಲ್ಲ ಬರೆದ್ರು. ಪ್ಲಸ್ ಏನೇ ಇದ್ದರೂ ಕೂಡ ಒಂದು ಆಸ್ಥಾನ ನಿಲಯ ವಿದ್ವಾಂಸರು ರಾಜ್ಕುಮಾರ್ ಕಾಂಪೌಂಡ್ಗೆ ಅವರೇನೆ, ಅವರಷ್ಟು ಸಿನಿಮಾ ಇನ್ಯಾರೂ ಬರೆದಿಲ್ಲ. ಸೊ ಆ ಥರ ಈ ಮಂಕುತಿಮ್ಮದಲ್ಲಿ ಇಷ್ಟು ಹಾಡನ್ನು ಅವತ್ತು ಬರೆದುಕೊಟ್ರು. ಸೊ ಅದೇನೇ ನಾನು ಹೇಳಕ್ಕೆ ಬಂದೆ. ನಾನು ಈ ಮಂಕುತಿಮ್ಮ ಆದಮೇಲೆ ನನಗೆ ಯಾವಾಗ ಈ ಮಂಕುತಿಮ್ಮ ಬಂತೋ ನನ್ನ ಜೀವನದಲ್ಲಿ ನನಗೆ ಅಂಥ ಕಷ್ಟ ಅನ್ನೋದೇನು ಸಿಗಲಿಲ್ಲ, ಆಗಲಿಲ್ಲ. ಎಲ್ಲ ಸುಲಭವಾಗಿ ಸುಸೂತ್ರವಾಗಿ ಎಲ್ಲನೂ ಹಣಕಾಸು ಬರ್ತಾಯಿರೋದು, ಏನೋ ಬರ್ತಾಯಿರೋದು, ಯಾವುದೂ ತೊಂದರೆ ಇರ್ತಿರಲಿಲ್ಲ. ನಮ್ಮ ಮನೆಯವ್ರುಗಳು, ನಮ್ಮ ಅತ್ತೆ ಆಗಲಿ ನನ್ನ ಹೆಂಡತಿ ಆಗಲಿ ನನಗೆ ಯಾವ ಥರದ್ದು ತೊಂದರೆಯೂ ಕೊಡ್ತಾ ಇರಲಿಲ್ಲ. ಯಾಕೆ ಅಂದರೆ ಅವನು ತಲೆ ಯೂಸ್ ಮಾಡೋನು, ಅವನಿಗೆ ತಲೆದೇ ಕೆಲಸ, ಅವ್ನ ಮನಸ್ಸಿಗೆ ಏನೂ ಬೇಜಾರಾಗಬಾರ್ದು, ತಲೆಗೇನು ಹೋಗಬಾರ್ದು, ಅವ್ನು ಕೆಲಸ ಮಾಡೋಕ್ಕೆ ಅನುಕೂಲವಾಗಿರಬೇಕು ಅಂತ ಏನು ಕಷ್ಟ ಏನಿದ್ದರೂ ಕೂಡ ಅದನ್ನೆಲ್ಲ ನನಗೆ ಕೊಡ್ತಾನೆ ಇರಲಿಲ್ಲ. ನಮ್ಮ ಅತ್ತೆ, ನನ್ನ ಹೆಂಡತಿ ಎಲ್ಲ ಅವರೇ ನಿಭಾಯಿಸ್ಕೊಳ್ಳೋರು. ಏನೋ ಒಂದು ಚೂರು ಪಾರು ಲೀಕ್ ಆಗಿದ್ದು ಏನು ಬಂತು ಅದು ಮಾತ್ರ ನಾನು ಹೇಳಿದ್ದೀನಿ. ಮಿಕ್ಕಿದ ಅವರುಗಳು ತುಂಬ ಚೆನ್ನಾಗಿ ಕಷ್ಟನೂ ಅನುಭವಿಸಿದ್ದಾರೆ, ಕೋರ್ಸ್ ಸುಖನೂ ಆಮೇಲೆ ಪಟ್ಟಿದ್ದಾರೆ. ಜೀವನದಲ್ಲಿ ಕಷ್ಟಪಟ್ಟರೆ ಸುಖ ಉಂಟು, ಫಲ ಉಂಟು ಅಂತ ಹೇಳ್ತಾರಲ್ಲ, ಅದಕ್ಕೆ ನಂದೇ ಒಂದು ನಿದರ್ಶನ. ನಾನು 80 ರೂಪಾಯಿಯಲ್ಲಿ ಬಾನೆ ಬಾಡಿಗೆ ಕೊಟ್ಕೊಂಡು 350 ರೂಪಾಯಿ ಖರ್ಚು ಮಾಡ್ತಾ ಇದ್ದೆ, ಸಂಸಾರ ನಿಭಾಯಿಸ್ತಾ ಇದ್ದವ್ರು ನಾವು. 350 ರೂಪಾಯಿ ಅವತ್ತಿನ ದಿವಸಕ್ಕೆ 350 ರೂಪಾಯಿಲಿ ಎಷ್ಟು ಜಾಣತನದ ಸಂಸಾರ ಮಾಡ್ತಿದ್ಲು ನಮ್ಮ ಮನೆಗಳು ಅಂದರೆ ಅಷ್ಟು ಜಾಣತನದ ಸಂಸಾರ. ಅವತ್ತಿನ ದಿವಸ ಎಲ್ಲ ಇರೋದು, ಡ್ರೈ ಫ್ರೂಟ್ಸ್ಗಳೆಲ್ಲ, ಗೋಡಂಬಿ ಬಾದಾಮಿ ಎಲ್ಲನೂ ಇರೋದು 350 ರೂಪಾಯಿ. ಒಂದು 5-6 ಜನ ಊಟ ಮಾಡೋರು, ಎಷ್ಟು ಚೆನ್ನಾಗಿ ನಿಭಾಯಿಸೋಳು ಫ್ಯಾಮಿಲಿಯಿಂದ ಅಷ್ಟು ಚೆನ್ನಾಗಿ ನಿಭಾಯಿಸೋಳು. 80 ರೂಪಾಯಿ ಹೊಟ್ಟೋಗೋದು ಬಾಡಿಗೆ, 10 ರೂಪಾಯಿ ಲೈಟ್ ಬಿಲ್ಲು. ಅಲ್ಲಿ ಏನು ಅಂತ ಹೇಳಿದ್ರೆ ಕಷ್ಟ ಅಂದರೆ ಕಷ್ಟ. ಮಾಡಿ ಮೇಲುಗಡೆ ಇದ್ದಿದ್ದು ನೀರು ಬರ್ತಾ ಇರಲಿಲ್ಲ, ಪಂಪು ಮೇಲುಗಡೆ ಪಂಪ್ ಹೊಡಿಬೇಕು, ಪಂಪ್ ಹೊಡೆದ್ರೆ ನೀರು ಬರ್ತಾ ಇತ್ತು. ಅಲ್ಲ, ಮೇಲುಗಡೆ ಪಂಪ್ ಹಾಕ್ಸಿದ್ರು ಮನೆ ಓನರ್ ನಮಗೋಸ್ಕರ. ಆ ಪಂಪ್ ಹಿಂಗೆ ಪುಸ್ಕು 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 ಹೊಡೆದ್ರೆ ನೀರು ಬರೋದು. ಸೊ ಆ ಥರದ್ದು ಜೀವನ ಪ್ರಾರಂಭ ಮಾಡಿದ್ದು. 3 ರೂಮು, ಈ ಕಡೆ ಒಂದು ರೂಮು, ಆ ಕಡೆ ಒಂದು ರೂಮು, ಆ ಕಡೆ ಒಂದು ರೂಮು, ಮಧ್ಯೆ ಒಂದು ಚಿಕ್ಕ ಓಪನ್ ಸ್ಪೇಸು. ಇದೊಂದು 8x10 ಅದೊಂದು 8x10 ಇದೊಂದು 8x10 ಅದರಲ್ಲೇ ಜೀವನ ನಡೀತು. ಅಲ್ಲಿಂದ ಫ್ಲ್ಯಾಟ್ ತೊಗೊಂಡು ಅದು ಆಯಿತು ಬಿಡಿ. ಇನ್ನು ಏನಾಯಿತು ಅಂದರೆ ಮಂಕುತಿಮ್ಮ ಆದಮೇಲೆ ಇನ್ನೊಂದು ಚಿತ್ರ ದ್ವಾರಕೀಶ್ ಅವರು ಭಾಳ ಅತ್ಯುತ್ತಮವಾದ ಚಿತ್ರ ಕೊಟ್ಟರು. ಎಂಥ ಚಿತ್ರ ಕೊಟ್ಟರು ಅಂದರೆ ಅದೇನು ಅವನಿಗೆ ಅದೇನು ಜ್ಞಾನೋದಯ ಆಯಿತು ಏನು ಕತ್ತಿನೋ ನನಗೆ ಗೊತ್ತಿಲ್ಲ. ಆ ಚಿತ್ರ ನೀನೇ ಡೈರೆಕ್ಟ್ ಮಾಡೋ ಅಂದರು. ಏನು ಅಂದರೆ ಗುರು ಶಿಷ್ಯರು ಚಿತ್ರ. ಅದು ಹಿಂದೆ ಎನ್ ಟಿ ರಾಮರಾವ್ ಅವರೆಲ್ಲ ಮಾಡಿದ್ದು ಪರಮಾನಂದೇ ಶಿಷ್ಯಲು ಅಂತ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬಂದಿದ್ದು ಹಿಂದೆ, ಅದು ಪರಮಾನಂದ ಶಿಷ್ಯಲು ಅಂತ. ಇದು ಇವತ್ತೊಂದು ದಿವಸಕ್ಕೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಅವನು ಏನು ವಿಜುವಲೈಸ್ ಮಾಡಿದ ನೋಡಿ. ಯಾವುದಾಗಲೋ ಬಂದಿದ್ದು ಚಿತ್ರ ಬ್ಲ್ಯಾಕ್ ಆ್ಯಂಡ್ ವೈಟು, ಎನ್ ಟಿ ರಾಮರಾವ್ ಮಾಡಿದ್ದು, ಸರಿ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ ಅದನ್ನು ಮಾಡೋಣ ಅಂತ. ಓ ಮಾಡೋಣ ಅಂತ ಮಾಡಿದ್ರೆ ಗುರು ಶಿಷ್ಯರು ಅಂತ ಟೈಟ್ಲು. ಅದು ಪರಮಾನಂದೇಯ ಶಿಷ್ಯರು, ಪರಮಾನಂದೇಯ ಅನ್ನೋನು ಗುರು, ಇನ್ನು ಮಿಕ್ಕ ಶಿಷ್ಯರು ನಾವು ಗುರು ಶಿಷ್ಯರು ಅಂತಿಟ್ಟು ಆ್ಯಪ್ಟ್ ನಾವು ಇಟ್ಟ ಟೈಟ್ಲು. ದ್ವಾರಕೇಶ್ ಅವರ ಟೇಸ್ಟ್ ಇದೆಯಲ್ಲ, ಹ್ಯಾಂಡ್ಸ್ ಆಫ್. ಅರಮನೆ ಸೆಟ್ಟು, ದೊಡ್ಡ ಅರಮನೆ ಎಲ್ಲ ಹಾಕಿದ್ದು ಕಂಠೀರುವ ಸ್ಟುಡಿಯೋದಲ್ಲಿ, ದೊಡ್ಡ ಅರಮನೆ, ದೊಡ್ಡ ಹಾಲು, ಆಮೇಲೆ ಅದಕ್ಕೆ ಬೇಕಾದ ಕಾರಿಡಾರ್ಗಳು,
ಇದು ಹಾಲ್ ಇತ್ತು ಅಂತ ಹೇಳಿದ್ರೆ ಈ ಕಡೆ ಒಂದು ಕಾರಿಡಾರ್, ಈ ಕಡೆ ಒಂದು ಕಾರಿಡಾರ್, ಅದು ನಂದು ಪ್ಲ್ಯಾನಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಸೆಟ್ ಎಕ್ಸಿಕ್ಯೂಷನ್ ಇದೆಯಲ್ಲ, ಅವ್ರು ಸ್ಕೆಚ್ ಹಾಕಿ ಅವ್ರಿಗೆ ಏನೇನು ಬೇಕು ಅಂತ ನಾನು ಮೊದಲೇ ಹೇಳ್ಬಿಡ್ತೀನಿ. ಇದು ಬೇಕು, ಆಮೇಲೆ ಒಂದು ಕಾರಿಡಾರ್ ಬೇಕು, ಅಲ್ಲಿಂದ ಹೋದರೆ ಒಂದು ಟರ್ನಿಂಗ್ ಮಾಡ್ಕೊಂಡು ಹೋದರೆ ಅದು ಚೇಂಬರ್ಗೆ ಹೋಗಬೇಕು, ಇದೊಂದು ಪ್ಯಾಸೇಜ್ ಬೇಕು, ಇವೆಲ್ಲ ಮಾಡಿಸ್ಕೊಂಬಿಟ್ಟಿದ್ದೆ ನಾನು ಸೆಟ್ಟಲ್ಲಿ. ಇದನ್ನೆಲ್ಲ ಆರ್ಡರ್ ನಾನು ಬೇಕು ಏನು ಓಕೆ ಅಂತ ಆರ್ಡರ್ ಇಟ್ಟು ಸ್ಕೆಚ್ ಹಾಕ್ಕೊಟ್ಟ, ಅದನ್ನು ಮಾಡಿಸೋದು ಫುಲ್ ಸೆಟ್ ಎರೆಕ್ಟ್ ಮಾಡಿದ್ದೀವಿ, ಅದನ್ನು ಖರ್ಚು ಮಾಡಿ ಮಾಡಿರೋದು. ಅದರಲ್ಲಿ ರಾಜನ ಸಿಂಹಾಸನ, ಆಮೇಲೆ ನರ್ತಕಿ ಇದು ಅವು ಎಲ್ಲ ಎಲ್ಲ ಹೈ ಕ್ಲಾಸ್. ಒಂದೊಂದು ಸೆಟ್ಟು ಕೂಡ ಅದ್ಧೂರಿಯಾಗಿದೆ. ಇನ್ನೊಂದು ಸೆಟ್ ಹಾಕಿದ್ದಾರೆ ರಾಜನರ್ತಕಿ ಸೆಟ್, ಅದು ರಾಜನರ್ತಕಿ ಮನೆ, ರಾಜನರ್ತಕಿ ಮನೆ 360 degrees ಅಲ್ಲಿ ಸೆಟ್ ಹಾಕ್ಬಿಟ್ಟಿದ್ವಿ. ಹೀಗೆ ಇಷ್ಟು ಸೆಟ್ಟು, ಆಮೇಲೆ ಮೇಲ್ಗಡೆ ಎಲ್ಲ ಡೂಮು, ಸೀಲಿಂಗ್ ಗೀಲಿಂಗ್ ಎಲ್ಲ, ಸೀಲಿಂಗ್ ಲೈಟ್ಗಳು ಆಗ ಮೇಣದ ಬತ್ತಿ ತಾನೇ, ಅದರೊಳಗೆ ಇದು ಚಿಕ್ಕ ಚಿಕ್ಕ ಬತ್ತಿ ಇಟ್ಬಿಟ್ಟು ದೀಪ ಇಟ್ಟರು ಗೊತ್ತಾಗಲ್ಲ ಏನಿಲ್ಲ, ಅದೆಲ್ಲ ಅಲ್ಲಾಡ್ತಿರುತ್ತಲ್ಲ, ಮೇಣ ಬತ್ತಿ ಉರಿತಾ ಇರುತ್ತೆ ಅಂತ ಅನ್ಕೋತಾರೆ. ಸೊ ಆ ಥರದ್ದು ಆ ಒಂದು ರಾಜನರ್ತಕಿ ಸೆಟ್ಟು, ಆಮೇಲೆ ಗುರು ಶಿಷ್ಯರು, ಆಮೇಲೆ ಒಂದು ಫಾಲ್ಸ್ ಬರುತ್ತೆ ಅದ್ರ ಅಲ್ಲೇ ಕಂಠೀರವ ಸ್ಟುಡಿಯೋ ಹೊರಾಂಗಣದಲ್ಲೇ ದೊಡ್ಡ ಒಂದು ಫಾಲ್ಸ್ ಬೀರುತ್ತೆ, ಆ ಫಾಲ್ಸು ಕ್ಯಾಪ್ ಅದಕ್ಕೊಂದು ಪಾಂಡು. ಸೊ ಜಲ ಇದು ಇವರುಗಳೆಲ್ಲ ಬಂದು ಕನ್ನಿಯರೆಲ್ಲ ಅದರಲ್ಲಿ ವಿಹಾರ ಮಾಡೋದಕ್ಕೋಸ್ಕರ ಆ ಥರದ್ದು. ಆಮೇಲೆ ಇವೊಂದು ಗುಹೆ, ಒಂದು ಸೈನ್ಯಾಧಿಪತಿ ಎಲ್ಲ ಅಂಡರ್ ಹ್ಯಾಂಡ್ ಡೀಲಿಂಗ್ಸ್ ಎಲ್ಲ ಮಾಡೋಕ್ಕೋಸ್ಕರ ಒಂದು ಗುಹೆ. ಆ ಗುಹೆಯಲ್ಲಿ ಕುರಿಗಳು ಮೇಕೆಗಳು ಅವೆಲ್ಲ ಇರಬೇಕು ಸೆಟ್ಟಲ್ಲಿ, ಈ ಥರ ಗ್ರಾಫಿಕ್ಸ್ ಅದೆಲ್ಲ ಇರೋದು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕೈಲಾಸ ದೊಡ್ಡ ಫುಲ್ ಫ್ಲೋರ್ ಸೆಟ್. ಕೈಲಾಸದಲ್ಲಿ ನಿಮ್ಗೆ ನೋಡಿ ಗೊತ್ತೇ ಇರುತ್ತೆ, ಅಲ್ಲಲ್ಲಿ ಗೋಪುರ ಅಲ್ಲೆಲ್ಲ ಇದೆ, ಕಲ್ಲು ಬಂಡೆಗಳು ಅದೆಲ್ಲ ಇರೋ ಥರ. ಆಮೇಲೆ ಅದರಲ್ಲಿ ಮಂಜು ಗಿಂಜು ಎಲ್ಲ ಬಿದ್ದಿದ್ದು ಇರುತ್ತಲ್ಲ ಅದಕ್ಕೋಸ್ಕರ. ಸೊ ಅದಕ್ಕೆಲ್ಲ ನಾವು ಹೇಳಿದ್ರೆ ಒಂದು ಗ್ಯಾಸ್ ತಗಸ್ತೀವಿ, ಅದು ಆ ಗ್ಯಾಸನ್ನು ಬಿಡಬೇಕದು. ಆಮೇಲೆ ಈ ಐಸ್ ಇರುತ್ತೆ, ಡ್ರೈ ಐಸು, ಆ ಡ್ರೈ ಐಸುಗೆ ಬಿಸಿನೀರು ತಂದುಬಿಟ್ಟು ಡ್ರೈ ಐಸ್ ಎಲ್ಲ ಕಟ್ ಮಾಡಿ ಹಾಕಬೇಕು. ಕಟ್ ಹಾಕೋದ್ರಿಂದ ಒಂದು ಹೊಗೆ ಬರುತ್ತೆ, ಅಲ್ಲೇ ಹೊಗೆ ನಿಂತ್ಕೋತಾ ಇರುತ್ತೆ. ಆಮೇಲೆ ಕೈಲಾಸ ಅಂದ ತಕ್ಷಣ ನಾವು ನೆಲ ತೋರ್ಸೋಕ್ಕಾಗಲ್ಲ, ಕೈಲಾಸ ಕೂಡ ಆಕಾಶದಲ್ಲಿ ಇದ್ದಂಗೆ ತೋರಿಸ್ಬೇಕು. ಸೊ ನೆಲದ ಮೇಲೂ ಕೂಡ ಇದು ಬಿಡಬೇಕು, ಇದನ್ನು ಹೊಗೆ ಬಿಡಬೇಕು, ಈ ಗ್ಯಾಸ್ ಬಿಡ್ತಾ ಇರಬೇಕು. ಸೊ ಈ ಥರದ್ದು ಅಪಾರ ಖರ್ಚು ಇದರಲ್ಲಿ. ಸೊ ಈ ಥರದ ಸೆಟ್ಗಳಲ್ಲಿ ಕೊಟ್ಟರು ದ್ವಾರಕೀಶರು, ಒದಗಿಸ್ಕೊಟ್ರು ಎಲ್ಲ ಫುಲ್ ಸೆಟ್ಟೇ ಎಲ್ಲನೂ. ಆಮೇಲೆ ಏನಾದರೂ ಕಾಡು ಗೀಡು ಅಲ್ಲಿ ಕುದುರೆ ಓಡೋದು ಮಾಡೋದು ಎಲ್ಲ ಬೇಕು ಅಂದರೆ ಅವತ್ತಿನ ದಿವಸಕ್ಕೆ ಯಾವಾಗಲೂ ಕೂಡ ಪ್ಯಾಲೇಸ್ ಇದೆ ನಮ್ಮ ಬೆಂಗಳೂರು ಪ್ಯಾಲೇಸು, ಅದು ಕಟ್ಟಿಟ್ಟು ಬುತ್ತಿ, ಫಾರೆಸ್ಟ್ಗೂ ಆಗುತ್ತೆ ಪ್ಯಾಲೇಸೂ ಆಗುತ್ತೆ, ಏನು ಬೇಕಾದ್ರೂ ಆಗುತ್ತೆ ಅದು. ಸೊ ಅಲ್ಲೇ ಈ ಫಾರೆಸ್ಟ್ ಕುದುರೆ ಓಡೋದು ಅದು ಮಾಡೋದು ಇದು ಮಾಡೋದೆಲ್ಲ ಅಲ್ಲೇ ತೆಗೆದು ಒಂದು 3-4 ಸಲ ತೆಗೆದಿದ್ದೀವಿ. ಸೊ ಈ ಥರದ್ದು ಸೆಟ್ಗಳೆಲ್ಲ ಕೊಟ್ಟರು. ಸೊ ಅವರು ಕೊಟ್ಟಿದಾರಲ್ಲ ಅದನ್ನು ನಾವು ಎಕ್ಸ್ಪ್ಲಾಯ್ಟ್ ಮಾಡಬೇಕು, ಅದು ಡೈರೆಕ್ಟರ್ಸ್ ಇದು. ಏನೋ ಇಷ್ಟು ದೊಡ್ಡ ಸೆಟ್ ಹಾಕೊಂಬಿಟ್ಟು ಏನೂ ಎಕ್ಸ್ಪ್ಲಾಯ್ಟ್ ಮಾಡಿಲ್ಲ ಅಂದ್ಬಿಟ್ರೆ. ಸೊ ಎಲ್ಲನೂ ಕೂಡ ಆ ಸೆಟ್ ಎಕ್ಸ್ಪ್ಲಾಯ್ಟೇಷನಲ್ಲಿ ದೇವರು ನನಗೆ ಒಳ್ಳೆಯ ವರ ಕೊಟ್ಟಿದ್ದಾನೆ. ನಾನು ಮೊದಲೇ ಅದನ್ನು ಎಸ್ಟಾಬ್ಲಿಷ್ ಮಾಡಿ ಬಿಟ್ಬಿಡ್ತೀನಿ ನಾನು, ಆಮೇಲೆ ನಾನು ಎಲ್ಲಿ ಏನು ತೆಗೆದ್ರೂ ಓಕೆನೆ. ಸೊ ಆ ಭವ್ಯತೆ ಏನಿದೆ ಆ ಭವ್ಯತೆನ ಮೊದಲು ನೀವು ತೋರಿಸ್ಬಿಡ್ಬೇಕು. ಆಮೇಲೆ ನೀವು ಸೀನ್ಗಳು ಹೋದಾಗ ಎಷ್ಟೆಷ್ಟು ಬೇಕೋ ಸೀನ್ ಕಂಟೆಂಟ್ ಹೋದರೆ ಸಾಕು. ಯಾವನೋ ಬರ್ತಾನೆ ಅಂದರೆ ಹೇಳ್ತಾನೆ ದೊಡ್ಡದಾಗಿ ತೋರಿಸ್ಬೇಕು, ಲಾಂಗ್ ಶಾಟ್ ಇಡಬೇಕು, ಆವಾಗೆಲ್ಲ ಬಂದ್ಬಿಡುತ್ತೆ. ಸೊ ಈ ಥರದ್ದೆಲ್ಲ ಇಮ್ಯಾಜಿನ್ ಮಾಡಿಕೊಂಡು ಎಲ್ಲನೂ ಎಕ್ಸ್ಪ್ಲೈಟ್ ಮಾಡಿದೆ, ಅದು ತುಂಬ ತುಂಬ ಚೆನ್ನಾಗಿ ಬಂತು. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಆಮೇಲೆ ನಾನು ಹೇಳಿದೆ ರಾಜಕೀಯ ರಾಜ ನರ್ತಕಿದ್ದು ಒಂದು ಇದಿರುತ್ತೆ ಅಂತ ಚೇಂಬರ್ ಅಂತ, ಅಲ್ಲಿ ಹಾಡುಗಳು ತುಂಬ ಚೆನ್ನಾಗಿದೆ, ಎಲ್ಲ ಹಾಡುಗಳು ಚೆನ್ನಾಗಿದೆ ಅದರಲ್ಲಿ. ಒಂದು ಅದಕ್ಕೆ ನಾವು ಮ್ಯೂಸಿಕ್ಗೆ ಇಟ್ಕೊಂಡಿದ್ದು ಯಾರು ಅಂದರೆ ಕೆ ವಿ ಮಹಾದೇವನ್, ಅವರು ತೆಲುಗಿನವರು, ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು, ಶಂಕರಾಭರಣ ಅದು ಇದೆಲ್ಲ ಮಾಡಿದಾರಲ್ಲ ಆ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರ್ ಅವರು. ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಕೆ ವಿ ಮಹಾದೇವನ್ ಇದ್ದಾರಲ್ಲ ಇವರು ಮಲಯಾಳಿ ಪಾಲ್ಗಾಟ್ ಅಯ್ಯರ್, ಬಹಳ ನಿಕಟವಾಗಿ ಎಲ್ಲ MGR ಪಿಕ್ಚರ್ ಕೆಲಸ ಮಾಡಿರೋ ಮ್ಯೂಸಿಕ್ ಡೈರೆಕ್ಟ್ರ್ ಇವರು. ಚಿನ್ನಪ್ಪ ದೇವರ್ ಅಂತ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಇದ್ದರು, ಬರೀ ಆ್ಯನಿಮಲ್ ಪಿಕ್ಚರ್ಸು ಅದು ಇದು ಆ್ಯಕ್ಷನ್ ಪಿಕ್ಚರ್ ತೆಗೆಯೋರು, ಅವ್ರಿಗೆ ಇವರು ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಪಿಕ್ಚರ್ಗಳು. MG ರಾಮಚಂದ್ರನ್ ಬೇಕಾಷ್ಟು ಪಿಕ್ಚರ್ ಮಾಡಿದ್ದಾರೆ ಅವರು, ಆಮೇಲೆ ತೆಲುಗುವಲ್ಲೂ ಬೇಕಾಷ್ಟು ಒಳ್ಳೆ ಪಿಕ್ಚರು, ಆಮೇಲೆ ಬಹಳ ಬುದ್ಧಿವಂತರು, ಸಂಗೀತ ಜ್ಞಾನ ಇರೋ ವ್ಯಕ್ತಿಗಳು ಇವರು, ಯಾರು ನಮ್ಮ ಕೆ ವಿ ಮಹಾದೇವನ್ ಸರ್. ಸೊ ಅವ್ರನ್ನಿಟ್ಟು ಎಲ್ಲ ಹಾಡನ್ನು ಸೂಪರಾಗಿ ಕೊಟ್ಟಿದ್ದಾರೆ. ವಿಷ್ಣುವರ್ಧನನ್ ಮಾತ್ರ ಭಾಳ ಚೆನ್ನಾಗಿದ್ದಾನೆ. ವಿಷ್ಣುವರ್ಧನ್ ಹೇಗಿದ್ದಾನೆ ಅಂತ ಹೇಳಿದ್ರೆ ಸುರಸುಂದರಾಂಗ ಅವನು. ಆ ಚಿತ್ರದಲ್ಲಿ ಅವನು ರಾಜನ್ ಪಾರ್ಟ್ ಮಾಡಿದ್ದಾನೆ,
ರಾಜ ಅಲ್ಲ ರೀ ಅವನು, ಚಕ್ರವರ್ತಿ ಅವನು. ನಾವು ಇಟ್ಟಿರೋದು ಆ ಚಿತ್ರದಲ್ಲಿ ರಾಜವರ್ಧನ ಅಂತ. ನಿಜವಾಗಲೂ ನೋಡಿದ್ರೆ ಅವನು ರಾಜವರ್ಧನ ಅಲ್ಲ, ಆಗಿನ ಚರಿತ್ರೆಯಲ್ಲಿದ್ದ ವಿಷ್ಣುವರ್ಧನ ಥರ ಇದ್ದಾನೆ ವಿಷ್ಣು. ನೋಡಿಬೇಕಾದ್ರೆ ಇವತ್ತು ನಾನು ಹೇಳೋದು ಸುಳ್ಳಲ್ಲ, ಮನಸ್ಸಲ್ಲಿ ಅದು ಇದು ಕಂಪೇರ್ ಮಾಡ್ಕೊಂಡು ನೋಡಬೇಡಿ. ವಿಷ್ಣುವರ್ಧನ ಆರ್ಟಿಸ್ಟಾಗಿ ನೀವು ನೋಡಿ, ರಾಜವರ್ಧನ ವಿಷ್ಣುವರ್ಧನ ಕಂಡಂಗೆ ಕಾಣಿಸ್ತಾನೆ. ಅಷ್ಟು ಚೆನ್ನಾಗಿದ್ದಾನೆ, ಕಿರೀಟ ಇಟ್ಕೊಂಡು ಆ ಬಣ್ಣ ಇದ್ದು, ಮೈ ಗಾಡ್ ಅವನ ಎಕ್ಸ್ಪ್ರೆಷನ್ನು ನಾನು ಭಾಳ ಅದು ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ ನನಗೆ ಅವನಿಗೆ. ಆ ರಾಜ ಕೂತ್ಕೊಳ್ಳೋದು ಇದು ಮಾಡೋದು, ಬಟ್ ಸ್ತ್ರೀ ಲೋಲ ಅವನು ಆ ಕ್ಯಾರೆಕ್ಟರಲ್ಲಿ. ಒಂದು ಮಾತ್ರ ಒಂದು ದೃಶ್ಯ ಮಾತ್ರ ಅವತ್ತು ತೆಗೆದಿದ್ದ ದೃಶ್ಯ ಇವತ್ತು ನೆನೆಸ್ಕೊಂಡ್ರು ನನಗೆ ಮೈ ಜುಮ್ ಅನಿಸುತ್ತೆ. ಏನು ಅಂತ ಹೇಳಿದ್ರೆ, ಇವನು ಬಹಳ ಈ ಥರ ಮಂತ್ರಿ ಹೇಳ್ತಾನೆ ಈ ಥರ, ಮಹಾಪ್ರಭು ನಾಳೆ ಶಿವರಾತ್ರಿ ಇದೆ, ಶಿವರಾತ್ರಿ ದಿವಸ ನೀವು ಶಿವನ ಪೂಜೆ ಮಾಡಲೇಬೇಕು ನೀವು. ಹಾಂ ಹಾಂ ಹಾಂ, ಕುಡಿದ್ಬಿಟ್ಟಿರ್ತಾರೆ ಪಾನ ಮತ್ತೆ ಬೇರೆ. ಹಾಂ, ಎಲ್ಲಿದ್ದರೂ ಸರಿ, ನೀವು ಯಾವ ಸ್ಥಿತಿಲಿದ್ದರೂ ಹೇಗಿದ್ದರೂ ಕೂಡ ನೀವು ಶಿವನ ಪೂಜೆ ಮರಿಬೇಡಿ ನೀವು ನಾಳೆ ಬೆಳಗ್ಗೆ ಅಂತ ಹೇಳ್ತಾರೆ. ಸರಿ, ಇವನು ಹಿಂದಿನ ದಿವಸನೇ ಅವಳ ಜೊತೆ ಚಕ್ಕ ಚಕ್ಕ ಕಾಲ ಚಕ್ಕ ಎಲ್ಲ ಆಟ ಆಡ್ಕೊಂಬಿಟ್ಟಿರ್ತಾನೆ, ನಿದ್ದೆ ಬಂದುಬಿಟ್ಟಿರುತ್ತೆ, ದೇವಸ್ಥಾನದ ಗಂಟೆ ಹೊಡೆಯುತ್ತೆ, ದೇವಸ್ಥಾನ ಗಂಟೆ ಬೆಲ್ಲು ಹೊಡೆದ್ರೆ ಇವನಿಗೆ ಎಚ್ಚರ ಆಗುತ್ತೆ. ಆವಾಗ ಅವನು ಇವನ ಮಂತ್ರಿ ಹೇಳಿದ್ದು ನಾವು ಬರುತ್ತೆ, ಪ್ರಭು ನೀವು ಎಲ್ಲಿದ್ದರೂ ಸರಿ ನೀವು ಶಿವನ ಪೂಜೆ ಮಾಡಬೇಕು ಶಿವರಾತ್ರಿ ಇವತ್ತು ಅಂತ. ಸರಿ ಹೋಗಕ್ಕೆ ಅಂತ ಹೋಗ್ತಾನೆ ಅರಮನೆಗೆ, ಹೋಗಕ್ಕೆ ಅಂತ ಹೋಗ್ತಾನೆ, ಎಲ್ಲ ಬಾಗಿಲುಗಳು ಅಚ್ಚಿಲ್ಕ ಹಾಕ್ಬಿಟ್ಟಿರುತ್ತೆ ಹೊರಗಡೆಯಿಂದ, ಎಲ್ಲೂ ಹೋಗೋಕ್ಕಾಗಲ್ಲ. ಒಂದು ಸರಿ ಏನು ಮಾಡ್ತಾನೆ, ನೀವು ಎಲ್ಲೇ ಇರಿ ಯಾವ ಸ್ಥಿತಿಯಲ್ಲಿ ಇರಲಿ ನೀವು ಶಿವನ ನೋಡಿ ಅಂತ ಹೇಳ್ಬಿಟ್ಟಿರ್ತಾನೆ ಅವನು. ಸರಿ ಅಲ್ಲಿ ನೋಡ್ತಾನೆ, ಬಾಗಿಲ ಹತ್ರ ಹೋಗ್ತಾನೆ, ಬಾಗಿಲು ಮುಚ್ಚಿಬಿಟ್ಟಿರುತ್ತೆ, ತಿರುಗಿ ನೋಡ್ತಾನೆ, ತಿರುಗಿ ನೋಡಿದ್ರೆ ರಾಜನ ಅತ್ತಿಗೆ ಮಲ್ಕೊಂಡಿರ್ತಾಳೆ, ಹೀಗೆ ಮಲಗಿರ್ತಾಳೆ. ರಾಜನ ಅತ್ತಿಗೆ ಹೀಗೆ ಮಲಗಿದ್ದಾಗ ಅವ ಅಲ್ಲಿಂದ ನೋಡ್ತಾನೆ, ಅಲ್ಲಿಂದ ನೋಡಿದ್ರೆ ಅವಳು ಅಂಗ ಇದೆಯಲ್ಲ, ಅಂಗಾಂಗ ಇದೆಯಲ್ಲ, ಇದು ಅವನ ಗಮನ ಬರುತ್ತೆ. ಹೇಳಿರ್ತಾನೆ, ನೀನೇನೇನು ಏನೇ ನೋಡಿದ್ರೂ ಕೂಡ ನೀವು ಅಲ್ಲಿ ಶಿವನ ಕಾಣಬೇಕು ಅಂತ. ಅವನಿಗೆ ಈ ಕುಚದಲ್ಲಿ ಅಲ್ಲಿ ಏನಾಗುತ್ತೆ ಅಂದರೆ ಲಿಂಗ ಗೋಚರ ಆಗುತ್ತೆ. ಇದು ನನಗೆ ಹೆದರಿಕೆ ಆಗೋಯಿತು. ಕಾರಣ ಏನು ಅಂದರೆ, ಎಲ್ಲರೂ ಉಂಟೆ, ಒಂದು ಮೈಯೊಳಗೆ ಲಿಂಗ ನೋಡೋಕ್ಕಾಗತ್ತೆ, ಅದು ಎದೆಲಿ. ಥಿಯೇಟ್ರಲ್ಲಿ ಜನ ಏನಂತಾರೋ, ಕಿರಿಚಿಬಿಡ್ತಾರೇನೋ, ಬೊಬ್ಬೆ ಹಾಕೋ ಚಾನ್ಸಸ್ ಇರುತ್ತೆ ಅಂತ ಭಾಳ ಹೆದರ್ಕೊಂಡಿದ್ದೆ. ರೀರಿಕಾರ್ಡಿಂಗ್ ಟೈಮಲ್ಲಿ ಕೂಡ ಈ ಆರ್ಕೆಸ್ಟ್ರಾ ಅದವರೆಲ್ಲ ಪೋಲಿ ನನ್ನ ಮಕ್ಕಳುಗಳು, ಅವರೆಲ್ಲ ಓ ಅಂತ ನಗ್ತಾರೆ. ಅವ್ರಿಗೆ ಸರಿ, ಫಸ್ಟ್ ಪ್ರಿಂಟ್ ಬಂತು, ಅದೆಲ್ಲ ಆಯಿತು, ಪಿಕ್ಚರು ಸಂಜೆಯ ಥಿಯೇಟ್ರಲ್ಲಿ ಬಿಡುಗಡೆ ಆಯಿತು. ಸಂಜೆಯ ಥಿಯೇಟ್ರು ಅವ್ರು ಭರತ್ ಆರ್ಕೆಸ್ಟ್ರಾಗೆ ಬೇಕಾದವ್ರದ್ದು. ಅಲ್ಲಿ ಹೋದೆ, ಅಲ್ಲಿ ಹೋದಾಗ ನಾನು ಎಲ್ಲೂ ಮೇಲ್ಗಡೆ ಹೋಗಲಿಲ್ಲ, ಬಾಲ್ಕನಿಗೆ ಇಳ್ಕೊಂಡು ಹೋಗಿ. ಬಾಲ್ಕನಿಲಿ ಇವರು ಹೈ ಕ್ಲಾಸ್ ಆಡಿಯನ್ಸ್ಗಳು, ನಮಗಿಲ್ಲಿ ಬೇಕಾಗಿರೋದು ಇಲ್ಲಿ ಪ್ರಭುಗಳು ಬೇಕು ನಮಗೆ. ಆ ಕ್ಲಾಸ್ಗೆ ಹೋದೆ, ಕ್ಲಾಸಿಗೆ ನೋಡ್ತೀನಿ ಬಂತು, ಅದೆಲ್ಲ ಬಂತು, ಇದೆಲ್ಲ ಬಂತು. ಆಮೇಲೆ ಮಲಕೊಂಡ ಹಾಡೆಲ್ಲ ಆಗೋಯ್ತು, ಮಲಕೊಂಡ ಇದು ಮಾಡ್ದ, ದೇವಸ್ಥಾನದ ಗಂಟೆ ಹೊಡೀತು, ಮಂತ್ರಿ ಹೇಳ್ದ ಈ ಥರ ಎಲ್ಲೇ ಇದ್ದರೂ ಇದು ಮಾಡು ಅಂತ ಹೇಳ್ತಾ ಅಲ್ಲಿ ಮ್ಯೂಸಿಕ್ ಕಮೆಂಟ್ಸ್ ಆಗುತ್ತೆ. ರೀರಿಕಾರ್ಡಿಂಗ್ ಮ್ಯೂಸಿಕ್ ಕಮೆಂಟ್ಸ್ ಆಗ್ತಿದ್ದಂಗೆ ಅಲ್ಲಿ ಏನಾಗುತ್ತೆ ಅಂದರೆ, ಇದು ಈ ಮೈ, ಆ ಮೈ ಮಾಟ ಹೋಗ್ಬಿಟ್ಟು ಅದು ಲಿಂಗ ಆಗೋಗ್ಬಿಡುತ್ತೆ. ಆ ಲಿಂಗ ಆಗ್ತಿದ್ದಂಗೆ ಇವನಿಗೊಂಥರ ಉದ್ರೇಕಗೊಂಡು ಆ ಇದು ಬಂದು ಹೂ ತೊಗೊಂಡಿದ್ದಾನೆ, ಅದಕ್ಕೆ ಪೂಜೆ ಮಾಡ್ತಾನೆ. ಒಂದೊಂದು ಸತಿ ಹಾಕಿದಾಗಳು ಈ ಮೈಯಲ್ಲಿರೋ ಲಿಂಗದೊಳಗೆ ಅಲ್ಲಿ ಲಿಂಗ ಕಾಣಿಸಿ ಆ ಲಿಂಗಕ್ಕೆ ಹೂ ಬೀಳ್ತಾ ಇರುತ್ತೆ. ಜನ ಕಿರಿಸ್ಬಿಡ್ತಾರೇನಪ್ಪ ಕಿರಿಸ್ಬಿಡ್ತಾರೇನೋ ನನ್ನ ಕಲ್ಪನೆ. ನನಗೆ ಆ ಥಿಯೇಟ್ರಲ್ಲಿ ಜನ ನೋಡ್ತಾ ಇದ್ದಾರೆ ಸೈಲೆಂಟ್, ಒಬ್ಬರು ಮಾತಾಡ್ತಾ ಇಲ್ಲ, ಏನೂ ಇಲ್ಲ. ಎಲ್ಲ ನಾನು ನೋಡಿದೆ ಆಡಿಯನ್ಸ್ನ, ಹಿಂಗೆ ನೋಡ್ತಾ ಇರ್ತೀನಿ ನಾನು ಯಾವಾಗಲೂ. ಅಲ್ಲಿ ಹಿಂಗೆ ನೋಡಿದ್ರೆ ಎಲ್ಲ ಹಿಂಗೆ ಬಾಯಿ ಬಿಟ್ಕೊಂಡು ನೋಡ್ತಾಯಿದ್ರು. ಅಂದ್ಕೊಂಡೆ ಇದು ಪಾಸ್ ಮಾಡೋದು ಮುಂಡೇದು ಇದು ಸೀನ್ ಅಂತ. ಎಕ್ಸ್ಟ್ರಾರ್ಡಿನರಿ ಸೀನ್ ಇನ್ ದಿ ಮೂವಿ ಇದು. ಇದು ಇವತ್ತು ಮೈ ಜುಮ್ ಅನಿಸುತ್ತೆ, ಹೆದರ್ಕೊಂಡು ನನಗೆ ಗಡಗಡ ಡಗ 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 ಡವ 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 ಮಾಡಿದ್ದು ದೃಶ್ಯ. ಸೆನ್ಸಾರ್ ಬಿಟ್ರಾ? ವಾ ವಾ, ನೀ ಯೋಗ ಸೆನ್ಸರ್ ಏನೂ ಇಲ್ಲ, ತುಂಬ ಚೆನ್ನಾಗಿ ಒಂದು ಸೆನ್ಸಾರ್ ಕಟ್ಟೇ ಇಲ್ಲ ಅದರಲ್ಲಿ. ಈ ಮಂಜುಳಂಗೆ ಒಂದು ಈಗೆಲ್ಲ ಆಗೆಲ್ಲ ದೇವಕನ್ನಿಕರಿಗೆಲ್ಲ ಭೂಲೋಕಕ್ಕೆ ಬರ್ತಾರೆ, ಭೂಲೋಕದ ವಿಹಾರ ಆ ಥರದ ಇದೆ. ಇವಳು ಬರ್ತಾಳೆ, ಇವಳು ಬಂದು ಇವಳಿಗೆ ಅಲ್ಲಿ ಒಂದು ಶಿವ ಶಿವ ಇದು ಒಂದು ಇದು ಹಾರ ಇರುತ್ತೆ, ಹಾರ ಇದು ಅನ್ಬೋದು ನಾವು, ರುದ್ರಾಕ್ಷಿ ಮಾಲೆ ಥರದ ಒಂದು ಮಣಿ ಮಾಲೆ, ಮಣಿಸರ ಅದು, ಅದನ್ನು ಹಾಕ್ಕೊಂಡು ಬಂದಿರ್ತಾಳೆ. ಇದಕ್ಕೂ ಈ ಕೊಳ ಇದೆಯಲ್ಲ, ಫ್ರೆಂಡ್ಸ್ಗಳೆಲ್ಲ ಬರೇ ಬರೇ ಒಂದು ಇದು ಮಾಡೋಣ, ಕ್ರೀಡೆ ಆಡೋಣ ಅಂತ. ಸರಿ, ಇವಳೇನು ಮಾಡ್ತಾಳೆ, ಆ ಸರನ ತೆಗೆದಿದ್ದಾನೆ ಒಂದು ಹೀಗೆ ನಿಲ್ಲಿಸ್ತಾಳೆ. ಅವಳು ಇವಳು ತಾನೇ ದೇವಕನ್ನಿಕೆ ತಾನೇ, ಹೀಗೆ ನಿಲ್ಲಿಸ್ತಾಳೆ, ಅಂತರದಲ್ಲೇ ನಿಂತು ಬಿಡುತ್ತದು, ಅಂತರದಲ್ಲೇ ನಿಂತು ಬಿಡುತ್ತೆ. ಒಂದು 6 ನಿಮಿಷನೋ 9 ನಿಮಿಷನೋ ಮ್ಯೂಸಿಕ್ ಇರುತ್ತೆ, ಜತಿಗಳು ಗೀತೆಗಳು ಡ್ಯಾನ್ಸ್ ಮೂಮೆಂಟ್ಸ್ಗಳಿಗೆ ಎಲ್ಲನೂ ಚೆನ್ನಾಗಿ ತೆಕ್ಕೊಟ್ಟಿದ್ದಾರೆ ಅವತ್ತು ದಿವಸ ನಮ್ಮ ಡ್ಯಾನ್ಸ್ ಮಾಸ್ಟರ್ ಜಯರಾಮ್ ಅವರುಗಳು.
ಅಷ್ಟು ಚೆನ್ನಾಗಿದೆ. ಯಾಕೆಂದರೆ ಮೊದಲೇ ಈ ಥರದ್ದು ಕೆಲಸ ಇದೆ ಅಂತ ಹೇಳಿದ್ರೆ ಅವ್ರೇನು ಮಾಡ್ತಾರೆ ಅಂದರೆ ಆ ಹಾಡನ್ನ ಟ್ಯೂನ್ ಇದೆಲ್ಲ ರೆಕಾರ್ಡಿಂಗ್ ಆಗಿದ್ದ ಸಾಂಗ್ನ ತೊಗೊಂಡ್ಬಿಟ್ಟು ಅವರು ಡ್ಯಾನ್ಸ್ನ ಕಂಪೋಸ್ ಮಾಡ್ತಾರೆ ಮನೇಲಿ ಅಥವಾ ಅಲ್ಲಿ ಮದ್ರಾಸಲ್ಲಿ ಒಂದು ಸಭೆ ತೊಗೊಂಡು ಅಲ್ಲಿ ಬರೀ ಗ್ರೂಪ್ ಇದ್ದರೆ ಗ್ರೂಪ್ ಇಟ್ಕೋತಾರೆ. ಈ ಥರದ್ದೇ ಇತ್ತು ಅಂದರೆ ಅವರು ಆಮೇಲೆ ಇನ್ನೊಬ್ಬ ಬಾಯ್ ಡ್ಯಾನ್ಸರು ಇನ್ನೊಂದು ಲೇಡಿ ಡ್ಯಾನ್ಸರು ಅಸಿಸ್ಟೆಂಟು ಆ ಥರ ಇಟ್ಕೊಂಡು ಇವ್ರು ಕಂಪೋಸ್ ಮಾಡ್ತಾರೆ. ಅಲ್ಲಿ ಕಂಪೋಸ್ ಮಾಡಿ ಎಲ್ಲ ಬರೀತಾರೆ. ಅಲ್ಲಿ ನಮ್ಮ ಜಯರಾಮ್ ಮಾಸ್ಟರ್ ಬರೀತಿದ್ರು ಅವರು ಬರೀತಿದ್ರು ಮೂಮೆಂಟ್ ಅಂತೂ ಗೊತ್ತಿರುತ್ತೆ. ಈ ಮೂಮೆಂಟ್ ಆ ಮೂಮೆಂಟ್ ಅಂತ ಅವಳ ಅಸಿಸ್ಟೆಂಟು ಒಬ್ಬಳು ದೇವಿ ಇದೆ ಅವಳಿಗೆಲ್ಲ ಕಲ್ಯಾಣ ಗೊತ್ತು ಜ್ಞಾಪಕ ಇರೋದು. ಸೊ ಅದೆಲ್ಲ ಬರೆದಿರೋರು. ಸೊ ಆ ಥರದ್ದೆಲ್ಲ ತೆಗೆದು ತುಂಬ ಚೆನ್ನಾಗಿ ಬಂತು. ಸೊ ಇದರಲ್ಲಿ ಇನ್ನೂ ಏನಂತ ಹೇಳಿದ್ರೆ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ. ವಿಷ್ಣುವರ್ಧನ್ನು ಆಮೇಲೆ ಇನ್ನೊಂದೇನೆಂದರೆ ಅದು ರಾಜಾನಂದ್ ಬರ್ತಾರೆ. ಈ ಹುಡುಗರೆಲ್ಲ ಪೆದ್ದರಾಗ್ಬಿಡ್ತಾರಲ್ಲ, ಈ ಪೆದ್ದರಿಗೆಲ್ಲ ಎಲ್ಲಿ ಬರ್ತಾರೆ ನೀವೆಲ್ಲ ಎಲ್ಲ ಹೋಗಿ ಪರಮಾನಂದ ಏನು ಮನೆಗೆ ಹೋಗಿ ಅಂತ ಹೇಳ್ಬಿಡ್ತಾರೆ. ಪರಮಾನಂದ ಏನು ಮನೆಗೆ ಬರ್ತಾರೆ, ಪರಮಾನಂದಯ್ಯ ಇವ್ರನ್ನೆಲ್ಲ ಇಟ್ಕೋತಾರೆ. ಅಲ್ಲಿ ಈ ಪರಮಾನಂದಯ್ಯ ಈ ಶಿಷ್ಯಂದ್ರದ್ದು ಬರುತ್ತಲ್ಲ ಸೀನ್ಗಳು, ಈ ಸೀನ್ಗಳೇ ಹೈಲೈಟ್ ಆಫ್ ದಿ ಮೂವಿ. ಜನ ಏನು ಕಾಯ್ತಾ ಇರ್ತಾರೆ ಅಂದರೆ ಯಾವಾಗ ಈ ಕಾಮಿಡಿಯನ್ಸ್ ಬರ್ತಾರಪ್ಪ, ಮೇಯ್ನ್ ಟ್ರ್ಯಾಕ್ನೇ ಮರೆತುಬಿಟ್ಟಿರ್ತಾರೆ. ಈ ಕಾಮಿಡಿ ಕೋತಿ ಕೋತಿಗೆ ಚೇಷ್ಟೆಗಳಿರುತ್ತಲ್ಲ ಅವೆಲ್ಲ ತುಂಬ ಚೆನ್ನಾಗಿದೆ ಪಿಕ್ಚರಲ್ಲಿ. ಅದೇ ಹೈಲೈಟ್ ಆಫ್ ದಿ ಮೂವಿ ಆಲ್ಸೋ. ಒಂದೇನು ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಟಿಪಿಕಲಾಗಿರಬೇಕು. ಮಾಮೂಲಿಯಾಗಿರೋರು ತೊಗೊಂಬಿಟ್ಟು ಚೆನ್ನಾಗಿರಲ್ಲ. ಒಬ್ಬ ಸಿನಿಮಾದಲ್ಲಿ ನಂತರದಲ್ಲಿ ಇವನು ಒಳ್ಳೆ ಡುಬ್ಬ ತುಂಬ ದಪ್ಪಕ್ಕಿರ್ತಾನಲ್ಲ, ಇವಳ ದೃಷ್ಟಿಯಲ್ಲಿ ಅವನು ಗಣೇಶನ ಕಾಣ್ತಾನೆ. ಅದಕ್ಕೆ ಗೋಡೆ ಲಕ್ಷ್ಮೀನಾರಾಯಣ ಅಂತ ಒಬ್ಬರಿದ್ದರು. ಇಷ್ಟಪ್ಪ ಹ್ಞೂ ಅವ್ರಿಗೆ ಹಾಕೋದು. ಇನ್ನೊಬ್ಬ ಕರ್ಕಶವಾಗಿ ಅವನು ಹಾಡು ಸಂಗೀತ ಕಲ್ತ್ಕೋಬೇಕು ಅಂತ ರತ್ನಾಕರ್ ಹಾಕೋದು. ಅವ್ರ ವಾಯ್ಸೇನೆ ಕಿರ್ಕಲಿ ಅಂತ ಇರ್ತಾರೆ, ಅವ್ರಿಗೆ ಒಂದು ಹಾಕೋದು ಶಣಿಕ್ಲಿ. ಇನ್ನೊಬ್ಬರು ಬೆಂಗಳೂರು ನಾಗೇಶ್ ಇದ್ದಾರೆ, ಅವ್ರು ಹಣ್ಣಕ್ಕಿರ್ತಾರೆ, ಅವರೊಂದು ಟಿಪಿಕಲ್ಲಾಗಿರ್ತಾರೆ, ಅವ್ರನ್ನ ಹಾಕೋದು. ಅಕೋಶ್ ದ್ವಾರಕಿ ಶಿವರಾಮಣ್ಣ ಇಬ್ಬರು ತುಂಬ ಚೆನ್ನಾಗಿ ಮ್ಯಾಚ್ ಆಗಿದ್ದವರು. ಒಬ್ಬರು ಅವನೊಂದು ಸತಿ ಸೀನಿಯರ್ ಆದರೆ ಇವನು ಸೀನಿಯರ್ ಆಗ್ತಾನೆ, ಇವನು ಸೀನಿಯರ್ ಈ ಸೀನಿಯರ್ ಭಾಳ ಮಜಾ ಇದೆ. ಅವರು ಟಿಪಿಕಲ್ ಆ್ಯಕ್ಷನ್ಸು ಆ ಮ್ಯಾನರಿಸಮ್ ಇದೆಲ್ಲ ಅದೇ ಮಾಡ. ಇಷ್ಟು ಜನಕ್ಕೂ ಒಂದೊಂದು ಟೈಪ್ ಮ್ಯಾನರಿಸಮ್ ಇಟ್ಟಿದ್ದೀವಿ. ಪ್ರಿಯ ಕಲಾ ರಸಿಕರೇ, ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ರಿಯಲ್ ಆ ಸಿನಿಮಾ ಶೂಟಿಂಗಲ್ಲಿ ಇವನೊಂದು ಕಡೆ ಕೂತ್ಕೊಳ್ಳವ, ಅವಳ ನಮ್ಮ ಕೂತ್ಕೊಳ್ಳಲು, ನಮ್ಗೇನು ಬೇಕು ಅಂದರೆ ಡೈರೆಕ್ಟ್ರು ಇದನ್ನು ಹೇಳಬೇಕು, ಅವಳಿಗೆ ಹೇಳಬೇಕು, ಇವನಿಗೆ ಹೇಳಬೇಕು, ಇದಕ್ಕೆ ಇದು ಭಾವನೆ ಕೊಡಿ, ಇದಕ್ಕೆ ಅದಕ್ಕೆ ಭಾವನೆ ಕೊಡಿ, ಇದಕ್ಕೆ ಈ ಭಾವನೆ ಕೊಡಿ, ಇಬ್ಬರು ಇದ್ದಾಗ ಇದು ಮಾತಾಡಿದಾಗ ಅದನ್ನು ಎಕ್ಸ್ಪ್ರೆಷನ್ ಕೊಟ್ಕೊಳ್ಳೋರು. ಕ್ಲೋಸ್ ಶಾಟ್ ಮಾಡುವಾಗ ನಾವುಗಳೇ ಹೇಳ್ಬಿಟ್ಟೆಲ್ಲ ತಕ್ಕೋತಾ ಇದ್ದೆ, ಮಾತಾಡ್ತಾನೇ ಇರಲಿಲ್ಲ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.